राधे राधे नन्न रसी राधे। ಈ ಕಂಪನಿ ಸಿಇಓ ಪೋಸ್ಟ್ಗೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀಯ ಅಗಸ್ತ್ಯ? ರಿಸೈನ್ ಮಾಡುವಂಥದ್ದು ಈಗ ಏನೂ ಆಗಿಲ್ಲ. ಇಲ್ಲ ಚಿಕ್ಕಪ್ಪ, ನಾನು ಮಾಡ್ತಾ ಇರೋದು ಸರಿಯಾಗುತ್ತೆ. ಇಷ್ಟು ದಿನ ಈ ಕಂಪ್ನಿಗೋಸ್ಕರ ನಾನು ಏನೂ ಮಾಡಿಲ್ಲ. ಮುಂದೆ ಮಾಡ್ಬೋದು ಕಣು, ಏನೋ ಕೆಟ್ಟ ಕಾಲ, ಸ್ವಲ್ಪ ತಿಂಗಳು ಬಂದಿಲ್ಲ ಅಷ್ಟೇ. ಅದನ್ನೇ ರೀಸನ್ ಇಟ್ಕೊಂಡು ರಿಸೈನ್ ಮಾಡ್ತೀನಿ ಅಂದ್ರೆ ಹೇಗೋ? ಹೇ, ಇದು ನಿಂದೇ ಕಂಪನಿ ಆಗಿಸ್ತೀಯಾ? ಅಡ, ನೀನ್ಯಾಕೆ ಸುಮ್ಮನೆ ಇದೆಯಾ? ನೀನಾದ್ರೂ ಹೇಳೋ ಅವನಿಗೆ. ಏನಾದರೂ ಕೆಲಸ ಇದೆಯಾ? ಲಾವಣ್ಯ, ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೀನು ಮಾಡ್ತೀಯ ಇವತ್ತು? ಮನೇಲೇ ಇರ್ತೀಯ? ಗೊತ್ತಿಲ್ಲ ಲಾವಣ್ಯ. ಆಫೀಸಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಗಸ್ತ್ಯ. ಯಾಕೆ ಲಾವಣ್ಯ, ಏನಾಯ್ತು? ನೀನು ಆಫೀಸಿಗೆ ಬರದೆ ತುಂಬ ದಿನ ಆಯಿತು ಅಗಸ್ತ್ಯ. ನೀನು ಕಂಪ್ನಿ ಸಿಇಒ, ಮೀಟಿಂಗಲ್ಲಿ ಇಲ್ಲ ಅಂದರೆ ಕ್ಲೈಂಟ್ಸ್ ಎಲ್ಲ ಸಿಟ್ ಮಾಡ್ಕೋತಾರೆ. ಆ ಸಿಟ್ನ ಸತೀಶ್ ಮಾವ ಸಂತೋಷ್ ಮಾವ ಮೇಲೆ ತೀರಿಸ್ಕೋತಾರೆ. ಅದು ಅಲ್ಲದೆ ಸ್ವಲ್ಪ ಜನ ಕ್ಲೈಂಟ್ಸು ಕಂಪ್ನಿನೇ ಬಿಟ್ಟು ಹೋಗಿದ್ದಾರೆ. ನೀನು ಆಫೀಸಿಗೆ ಮತ್ತೆ ವಾಪಸ್ ಬಾ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹೇಳ್ತಾ ಇಲ್ಲ. ಆಫೀಸಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಹೇಳಬಾರ್ದಿತ್ತೇನೋ. ನೀನು ಟೆನ್ಷನ್ ಮಾಡ್ಕೋಬೇಡ, ರೆಸ್ಟ್ ಮಾಡು, ನಾನು ಬರ್ತೀನಿ. ಪರವಾಗಿಲ್ಲ ಲಾವಣ್ಯ, ತುಂಬ ಚೆನ್ನಾಗಿ ಆಟ ಆಡಿಸ್ತಿದ್ದೀಯಲ್ಲ. ಚಿಕ್ಕಪ್ಪ ಪ್ಲೀಸ್, ನನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ನಾನು ನನ್ನ ನಿರ್ಧಾರ ಮಾಡಿದ್ದೀನಿ. ಎಲ್ರಿಗೂ ಸಾರಿ, ಬರ್ತೀನಿ. ಸರ್, ಒಂದು ಮಾತು, ನಾವೆಲ್ಲರೂ ಮನೆಯವರು ಅಂತ ಹೇಳ್ತಿದ್ರಲ್ವ ಸರ್, ಮನೆಯವ್ರನ್ನೆಲ್ಲ ಬಿಟ್ಟು ಯಾರಾದರೂ ಹೋಗ್ತಾರಾ? ಹೌದು ಸರ್, ಬೇಜಾರಾಗಿ ನಿಜ, ಆದರೆ ನೀವು ಕೆಲಸ ಮಾಡಲಿಲ್ಲ ಅಂತಲ್ಲ, ನೀವು ನಮ್ಮ ಜೊತೆಗೆ ಇರಲಿಲ್ಲ ಅಂತ. ಈ ಕಂಪ್ನಿನ ಬೆಳೆಸೋದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಸರ್, ನಿಮಗೆ ಯೋಗ್ಯತೆ ಇಲ್ಲ ಅಂತ ದಯವಿಟ್ಟು ಹೇಳಬೇಡಿ ಸರ್. ಹೌದು ಸರ್, ಹಳೇದೆಲ್ಲ ಮರ್ತುಬಿಡಿ, ಮತ್ತೆ ಮೊದಲಿನ ಥರ ಕೆಲಸ ಮಾಡೋಣ, ಬನ್ನಿ ಸರ್. ಸರ್ ಪ್ಲೀಸ್ ಸರ್. ಹೌದು ಸರ್, ನೀವು ಹಿಂದೆ ಆಫೀಸು ಬಿಕೊ ಅಂತಿತ್ತು, ಯಾವುದು ಮುದುನಾಗಿಲ್ಲ ಸರ್. ನೋಡು, ಯಾರಿಗೂ ನಿಮ್ಮ ಮೇಲೆ ಬೇಜಾರಿಲ್ಲ, ಮತ್ತ್ಯಾಕೆ ಹೋಗ್ಬೇಕು ನೀನು? ಅಗಸ್ತ್ಯ, ಎಲ್ಲರೂ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ. ಲಾವಣ್ಯ, ಸಮಾಧಾನ ಮಾಡ್ಕೊ. ನೀನು ಹೀಗೆ ಸಿಟ್ ಮಾಡ್ಕೊಂಡ್ರೆ ಎಲ್ಲರೂ ನೋಡ್ತಾರೆ, ಸೀನ್ ಕ್ರಿಯೇಟ್ ಆಗತ್ತೆ. ಓ, ನಾನು ಸೀನ್ ಕ್ರಿಯೇಟ್ ಮಾಡ್ತಿದ್ದೀನಲ್ಲ ಅಗಸ್ತ್ಯ, ಎಲ್ಲರ ಮುಂದೆ ಏನು ಬೇಕಾದರೂ ಮಾತಾಡ್ಬೋದು, ಅದೋಕೆನಾ? ಲಾವಣ್ಯ, ನಾನು ಹಾಗೆ ಹೇಳ್ತಿಲ್ಲ. ಮತ್ತೇನು ಹೇಳ್ತಿದ್ಯಾ? ನೀನು ನನ್ನನ್ನು ಸಪೋರ್ಟ್ ಮಾಡ್ತಿದ್ಯಾ ಅಥವಾ ಅವ್ರನ್ನ ಸಪೋರ್ಟ್ ಮಾಡ್ತಿದ್ಯಾ? ನೀನು ಯಾಕೆ ಹೀಗೆ ಕೇಳ್ತಾ ಇದೆಯಾ? ಏನಾಗಿದೆ ನಿನಗೆ? ಗೊತ್ತಾಗ್ತಾ ಇಲ್ಲ ನನಗೆ ಏನಾಗಿದೆ ಅಂತ. ನಾನು ಏನು ಮಾತಾಡ್ತಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಲಾವಣ್ಯ, ಪ್ಲೀಸ್ ಟ್ರೈ ಟು ಕಂಟ್ರೋಲ್. ಏನಂತ ಕಂಟ್ರೋಲ್ ಮಾಡ್ಕೊಳ್ಳಿ ಶ್ರವಣ್, ನಾವೇನು ಕೆಲಸನೂ ಮಾಡ್ತಿಲ್ಲ. ಮನೆ ಬಿಟ್ಟು ಹೋಗ್ತೀನಿ ಅಂತ ಬ್ಯಾಗ್ ಇಟ್ಕೊಂಡು ರೆಡಿಯಾಗಿ ಹೊಸಲದಾಡ್ದ, ನೋಡಿದ್ರೆ ಬ್ಯಾಗ್ ಇಟ್ಕೊಂಡು ವಾಪಸ್ ಬಂದ. ಇಷ್ಟು ದಿನ ಅಪ್ಪ ಅಂದರೆ ಚೀತು ಅಂತಿದ್ದ,
ಅವನವ್ರ ಮಗ ಅಲ್ಲಂತ ಗೊತ್ತಾದ್ಮೇಲೆ ಮಗ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವನ್ ಬ್ರೈನ್ ವಾಶ್ ಮಾಡಿ ನಾನು ಇಲ್ಲಿ ಕರೆಸಿದ್ದೆ. ಅವನ್ ಕೆಲಸ ಬಿಟ್ಟು ಹೋಗ್ತಾನೆ ಅಂತ ನಾನು ತುಂಬಾ ಖುಷಿಯಾಗಿದ್ದೆ. ಆದ್ರೆ ಇಲ್ಲಿ ಕೆಲಸ ಮಾಡೋ ಶನಿಗಳೆಲ್ಲ ಅವನ ಉಳಿಸ್ಕೊಂಡ್ಬಿಟ್ರು. ಲವಣಿ ಯಾವತ್ತೂ ಈ ರೀತಿ ತಾಳ್ಮೆ ಕಳ್ಕೊಂಡು ಮಾತಾಡಿರ್ಲಿಲ್ಲ. ತಾಳ್ಮೆ ಕಳ್ಕೊಂಡಿದ್ದೀನಿ ಶ್ರವಣ್, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನೇನಾದ್ರೂ ಮಾಡು. ಈಗ ಯಾರು ಏನು ಮಾಡೋ ಸ್ಥಿತಿಲಿಲ್ಲ ಲವಣ್ಯ. ಅಗಸ್ತಿನ ಸ್ವಲ್ಪ ದಿನ ನಾವು ಮುಟ್ಟಕ್ಕಾಗಲ್ಲ. ಇದ್ಯಾವುದು ಅವನದಲ್ಲ ಶ್ರವಣ್. ಈ ಆಫೀಸು, ಮನೆ, ಆಸ್ತಿ ಇದೆಲ್ಲ ನಂದು. ಅವನಿಗೆ ಸಿಗೋದಕ್ಕೆ ನಾನು ಬಿಡೋದಿಲ್ಲ. ನೆವರ್. ದುರ್ಗಕ್ಕ, ಒಂದ್ ನಿಮಿಷ ನಿಮ್ ಹತ್ರ ಮಾತಾಡ್ಬೇಕಿತ್ತು. ಏನ್ ವಿಷಯ ಇಂಚರ? ನೀವು ಬಾಲಣ್ಣ ಯಾರು ಅಂತ ಗೊತ್ತಿಲ್ಲ ಅಂದ್ರಿ ಅಲ್ವಾ? ಹೌದು, ಅವತ್ತೇ ಹೇಳಿದ್ನಲ್ಲ. ಗೊತ್ತಿಲ್ಲ ಅಂದ್ಮೇಲೆ ನೆನ್ನೆ ನೀವು ಏನೋ ಮಾತಾಡ್ತಿದ್ರಿ ಅವ್ರ ಹತ್ರ. ಓಹ್ ಅದಾ, ಇಂಚರ ನೀನೇ ಹೇಳಿದ್ದಲ್ಲ ಅವ್ರ ಬಗ್ಗೆ. ಅವ್ರ ಪಾರ್ಟಿಗೆ ಬಂದಿದ್ರಲ್ವಾ, ಹಾಗೆ ಸುಮ್ಮನೆ ಮಾತಾಡ್ಸ್ತಾ ಇದ್ದೆ ಅಷ್ಟೇ. ನಿಜವಾಗ್ಲೂ? ನಿಜವಾಗ್ಲೂ ಇಂಚರ. ನಿಮಗೆ ಬಾಲಣ್ಣ ನಿಜವಾಗ್ಲೂ ಗೊತ್ತಿಲ್ವಾ? ಮತ್ತೆ ಪರಿಚಯ ಇದ್ದವ್ರ ಹತ್ರ ಮಾತಾಡೋ ಥರ ಇತ್ತು. ದುರ್ಗಾ, ಇಲ್ಲೇನ್ ಮಾಡ್ತಿದ್ಯಾ? ಅಡಿಗೆ ರೆಡಿ ಇದೆಯಾ? ಮತ್ತೆ ಹೋಗು, ಬೇಗ ಬೇಗ ರೆಡಿ ಮಾಡ್ಕೋ. ಅಡಿಕೆ ಮನೆಯಲ್ಲಿ ತುಂಬಾ ಕೆಲಸ ಇದೆ, ಇನ್ನ ಏನೂ ಆಗಿಲ್ಲ. ಸುಧಮ್ಮ, ದುರ್ಗಾ ಕಂಗೆ ಬಾಲಣ್ಣನ ಪರಿಚಯ ಇದೆ ಅನ್ಸುತ್ತೆ. ನಿನ್ನೆ ಪಾರ್ಟಿಲ್ ಅವ್ರ ಹತ್ರ ಮಾತಾಡ್ತಿದ್ರು, ನಾನೇ ನೋಡಿದೆ. ಏನೋ ಮುಚ್ಚಿಡ್ತಿದ್ದಾರೆ ನಮ್ಮಿಂದ ಅನ್ಸ್ತಿದೆ. ಇಂಚರ, ಮನೇಲಿದ್ದ ಬಿರುಗಾಳಿ ನೆನ್ನೆ ತಾನೇ ಶಾಂತವಾಗಿದೆ. ತುಂಬಾ ವರ್ಷ ಆದ್ಮೇಲೆ ಅಪ್ಪ ಮಗ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಬೇಡದೇ ಇರೋ ವಿಷಯ ಕೆದಕಿ ಯಾಕೆ ಮನೇಲಿರೋ ಖುಷಿನ ಹಾಳು ಮಾಡ್ಬೇಕು ಹೇಳು. ಈ ವಿಷಯನ ಇಲ್ಲೇ ಬಿಟ್ಬಿಡು. ನೀನ್ ಅಂದ್ಕೊಂಡ ಹಾಗೆ ಏನು ಆಗಿಲ್ಲ. ದುರ್ಗಾ, ಕಾಯ್ ತುರ್ಕೋ. ಅಗಸ್ತ್ಯ. ಲಾವಣ್ಯ, ಪ್ಲೀಸ್ ಕಮ್. ಏನಿದು ಅಗಸ್ತ್ಯ? ನಾನು ನೋಡೋಕೆ ಪೆಂಡಿಂಗ್ ಇರೋ ಫೈಲ್ಸ್ ಲಾವಣ್ಯ. ಅಲ್ಲ, ಇಷ್ಟೊಂದು ಕೆಲಸ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೇಗೆ ಮಾಡ್ತಾ ಇದೆ ಇಷ್ಟೊಂದು ಕೆಲಸ? ಅದೇನು ದೊಡ್ಡ ವಿಷಯ ಹೇಳು. ದೊಡ್ಡ ವಿಷಯನೇ ಲಾವಣ್ಯ. ಮನೆ ಕೆಲಸ ಮಾಡಿಕೊಂಡು, ಆಫೀಸ್ ಕೆಲಸ ನೋಡಿಕೊಂಡು, ಅದ್ರ ಮಧ್ಯೆ ನನ್ನ ಬೇರೆ ಸಹಾಯ ಮಾಡ್ತಾ ಇದ್ದೆ. ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ನೀನು. ನನ್ನ ಕೈಯಲ್ಲಿ ಇದೆಲ್ಲ ಆಗ್ತಾ ಇರಲಿಲ್ಲ. ಹೆಂಗಸರಿಗೆ ಹುಟ್ಟತಾನೆ ಬಂದಿರೋ ವರ ಅನ್ಸುತ್ತೆ ಇದು. ಇರಬೇಕು, ಆದರೆ ಗಂಡಸ್ರ ಕೈಯಲ್ಲಿ ಆಗಲ್ಲಪ್ಪ. ಒಂದು ಕೆಲಸ ಅಂದರೆ ಒಂದೇ ಕೆಲಸ. ಆದರೆ ನೀವು ಹಾಗಲ್ಲ, ಎಲ್ಲ ಕೆಲಸ ಮಾಡ್ತೀರ. ನಾನು ನೋಡು, ಆವಾಗಿಂದ ಒಂದೇ ಫೈಲ್ ನೋಡ್ತಾ ಇದ್ದೀನಿ. ಹೆಲ್ಪ್ ಮಾಡ್ಲ? ಬೇಡಲ್ಲ. ಇಷ್ಟು ದಿನ ನೀನು ನನ್ನ ಕೆಲಸ ಮಾಡಿದೆ ಅಂತ ನನಗೆ ಗಿಲ್ಟ್ ಇದೆ. ಇನ್ನು ಮುಂದೆ ಇದ್ರ ಬಗ್ಗೆ ನೀನು ತಲೆಗೆಚ್ಕೋಬೇಡ. ಸ್ವಲ್ಪ ದಿನ ಮನೇಲಿ ಬೇಕಾದ್ರೆ ರೆಸ್ಟ್ ಮಾಡು. ತೊಂದರೆ ಇಲ್ಲ ಅಗಸ್ತ್ಯ, ನನಗೂ ಕೆಲಸ ಮಾಡೋದು ಇಷ್ಟನೇ. ನಿನ್ನ ಹತ್ರ ಒಂದು ಮಾತು ಕೇಳಲಾ? ಮನೇಲೇ ಕೇಳಬೇಕು ಅಂತಿದ್ದೆ, ಟೈಮ್ ಆಗಲಿಲ್ಲ. ಕೇಳು ಲಾವಣ್ಯ. ನೀನು ಆರಾಮಾಗಿದ್ಯಾ? ಯಾಕೆ ಹೀಗೆ ಕೇಳ್ತಿದ್ಯಾ?
ಅಲ್ಲ, ನಿನ್ನ ಅಮ್ಮನ ಹುಡುಕೋದು ಬಿಟ್ಬಿಡ್ತೀನಿ ಅಂದ್ಯಲ್ಲ, ಅದಕ್ಕೆ.